ಏಕಾಏಕಿ ಸುಮಾರು 50-60 ವರ್ಷಗಳಿಂದ ವಾಸ ಮಾಡಿಕೊಂಡು ಇಲ್ಲಿ ಅವರ ಮಟ್ಟಪಾಡ್ ಕಟ್ಟಿಕೊಂಡಿರ್ತಕ್ಕಂತ ಬಿಲ್ಡಿಂಗ್ ಗಳನ್ನ ಯಾವುದೇ ಮುನ್ಸೂಚನೆ ಕೊಡದೆ ಕಾನೂನನ್ನು ಅವರೇ ಕೈಗೆತ್ತಿಕೊಂಡು ಅಂಗಡಿಗಳನ್ನು ನುಗ್ಗಿ ಅಲ್ಲಿದ್ದ ಹಣ ಕಾಸುಗಳನ್ನು ದೋಚಿ ಹಿಂಭಾಗದಿಂದ ಡೆಮಾಲಿಷನ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆ ವ್ಯಕ್ತಿಗಳಿಗೂ ಇಲ್ಲಿರ್ತಕ್ಕಂಥ ಜಮೀನು ಸಂಬಂಧ ಇದೆ. ಈ ಜಮೀನು ಬಹುತೇಕ ನನಗೆ ಗೊತ್ತಿರೋ ಪ್ರಕಾರ ಗೋಮಾಳದಲ್ಲಿದೆ, ಇಲ್ಲ ಪಿ ಡಬ್ಲ್ಯೂ ಡಿ ರೋಡ್ನ ಮಾರ್ಜಿನಲ್ಲಿದೆ. ಸುಮಾರು 50-60 ವರ್ಷಗಳಿಂದ ಇಲ್ಲಿ ಅವರ ಬದುಕನ್ನ ಕಟ್ಟಿಕೊಂಡಿರ್ತಕ್ಕಂಥ ಬಡವರ ಮೇಲೆ ದಬ್ಬಾಳಿಕೆ ಮಾಡಿ ಸುಮಾರು 3 ತಿಂಗಳಿಂದ ಒಂದು ಸರ್ವೆ ನಂಬರ್ 35ರಲ್ಲಿ ಯಾವುದೋ ಡಿಸ್ಪ್ಯೂಟ್ ಇತ್ತು, ಅದನ್ನು ನೆಪ ಮಾಡಿಕೊಂಡು ಸರ್ವೆ ನಂಬರ್ 42ರಲ್ಲಿ ತೆರವು ಮಾಡಿಸೋದಕ್ಕೆ ಬಂದು ಅದು ನಮ್ಮ ಗಮನಕ್ಕೆ ಬಂದ ತಕ್ಷಣ ಇಲ್ಲಿ ಬಂದು ಇದಕ್ಕೆ ಬೆಂಡಿಂಗ್ಲೆ ಪೊಲೀಸ್ನವರ ಸಂಪೂರ್ಣ ಸಹಕಾರದೊಂದಿಗೆ ಮಾಡಿದ್ದಾರೆ. ಜೊತೆಗೆ ಇಲ್ಲಿರ್ತಕ್ಕಂಥ ಜನಗಳನ್ನ ಭಯಭೀತರಾಗಿ ಮಾಡಿ ಮಾರಕಾಸ್ತ್ರಗಳನ್ನ ಎತ್ಕೊಂಡ್ಬಂದು ಎದುರಿಸ್ತಾರೆ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಾ ಇದೆ? ಅವರು ಅಂಗಡಿಯವರು ನಿನ್ನೆ ಬೆಳಿಗ್ಗೆಯಿಂದನೂ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ, ಕಂಪ್ಲೇಂಟ್ನ ರಿಸೀವ್ ಮಾಡಿಕೊಳ್ಳಲ್ಲ. ಇದ್ರ ಜೊತೆಗೆ ಇದು ಡಿಫ್ರೆಂಟ್ ಸರ್ವೆ ನಂಬರ್ಲಿ ಗೋಮಾಳದಲ್ಲಿ ಇರ್ತಕ್ಕಂಥ ಅದನ್ನು ಸರ್ಕಾರ ತೀರ್ಮಾನ ತೆಗೆದುಕೊಳ್ತದೆ. ಈ ವ್ಯಕ್ತಿಗಳು ಯಾರು? ನಾವು ಅದಕ್ಕೋಸ್ಕರ ಇವತ್ತು ಅವ್ರು ಯಾರೇ ಆಗಿರಲಿ ಕಾನೂನ ಕೈ ತೀರ್ಕೊಂಡಿರ್ತಕ್ಕಂಥವ್ರ ಪ್ರತ್ಯಕ್ಷ ಅರೆಸ್ಟ್ ಮಾಡಬೇಕು, ಅವ್ರು ಶಿಕ್ಷೆ ಆಗಬೇಕು. ಡಿಸ್ಪ್ಯೂಟ್ ಜಮೀನು ಏನಿದೆ ಅದನ್ನು ಸರ್ಕಾರ ವಸಕ್ಕೆ ತಗೊಂಡು, ಯಾಕೆಂದರೆ ಅದು ದುರಸ್ತಾಗಿಲ್ಲ, ಆಮೇಲೆ ಅದ್ಬಸ್ತಾಗಿಲ್ಲ, ಏನೂ ಆಗಿಲ್ಲ. ಆ ಸರ್ವೆ ನಂಬರ್ಲಿ ಎಕ್ಸ್ಟೆಂಡ್ ಹೆಚ್ಚಿಗೆ ಇದೆ. ಇದೇ ಜಾಗ ಅಂತ ಐಡೆಂಟಿಫೈ ಮಾಡ್ಬೇಕಾದ್ರೆ ಯಾರು ಇದನ್ನು ನೋಡ್ಕೊಂಡು ಕೂತ್ಕೊಳ್ಳೋಕ್ಕಾಗ್ತದ? ಇಡೀ ಗ್ರಾಮದವರು ಪ್ರೊಟೆಸ್ಟ್ ಮಾಡಿದ್ರು, ಅವತ್ತು ಪೊಲೀಸ್ ಅಧಿಕಾರಿಗಳು ಬಂದು ತಾಲೂಕು ಆಡಳಿತನ ಸೇರಿ ನಾವು ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳ್ಬಿಟ್ಟು ಹೋಗಿ ಕೇವಲ ರಿಯಲ್ ಎಸ್ಟೇಟ್ ಮಾಡೋರಿಗೆ ಇವರು ಬೆಂಬಲವಾಗಿ ನಿಂತ್ಕೊಂಡು ಜನಗಳನ್ನ ಭಯಭೀತದಿಂದ ಎದುರಿಸೋದು, ಯಾವುದೋ ಕೇಸ್ಗಳು ಹಾಕ್ತೀವಿ ಅಂತ ಎದುರಿಸೋದು, ಇದೆಲ್ಲ ಮಾಡ್ಕೊಂಡು ಇಲ್ಲಿ ಜನ ನೆಮ್ಮದಿ ಇರೋದೇ ಅದಕ್ಕೋಸ್ಕರ ಜನ